ಅಂಜಲಿ ಸಖತ್ ಕಾಣಿಸ್ತಾ ಇದೆಯಾ ಕಣೆ? ನಾನ್ ನೋಡ್ತಾ ಇದ್ರೆ ನನಗ್ ನಾನೇ ದೃಷ್ಟಿ ತಗಬೇಕು ಅನ್ಸ್ತೈತೆ. ಅಂಜಲಿ ಎಷ್ಟ್ ಚಂದ ಕಾಣ್ತಿದ್ಯ ಅಮ್ಮಿ ನೀನು, ನೀನೇಂತ ನಂಬಕ್ಕೆ ಆಯ್ತಾ ಇಲ್ಲ ನನಗೆ. ಈಗ ನೋಡು ಕೇಟಿ ಮನೆ ಯಜಮಾನಿ ಹೆಂಗ್ ಕಾಣ್ತಾ ಇದೆ ಕಣಮ್ಮಿ. ನಿಜವಾಗವೇ? ಓ ಅಯ್ಯೋ ದೊಡವ, ನೀನೇ ಕೊಮ್ಮಿನ, ನೀನ್ ಜಿಂಕ್ಸ್ ಜಯಮ್ಮನ ತರ ಕಾಣಿಸ್ತಾನೆ ಇಲ್ಲ, ಚೇಂಜ್ ಆಗ್ಬಿಟ್ಟಿದ್ಯಾ. ನಮ್ ದೊಡಪ್ಪ ಏನಾರ ನಿನ್ ನೋಡ್ಬಿಟ್ಟಿದ್ರೆ ಇದರಿಂದ ಡೈರೆಕ್ಟ್ ಅಸ್ತಿಕರಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಅಯ್ಯ ಅವ ಹಿಂಗೆ ಅಷ್ಟೊಂದು ಟೇಸ್ಟ್ ಮತ್ತೆ ನನ್ ಕತೆ ಬಿಡು, ನನ್ ದೃಷ್ಟಿನೇ ಆಗ್ಬಿಡ್ತದೆ ಕಣಮ್ಮಿ. ಮತ್ತೆ ಈ ಹೊತ್ತಿಗೆ ನೋಡ್ಬಿಟ್ರೆ ಗಾಬರಿ ಬಿದ್ದು ಹೋಗ್ಬಿಡ್ತಾರೆ ನೀನನ್ನ. ಮೇಡಮ್ ಇನ್ನೇನಾದ್ರೂ ಚೇಂಜಸ್ ಇದೆಯಾ? ಏನ್ ಚೇಂಜ್ಸು ಬೇಡ ಕಣವ, ಇವಳನ್ನ ಈಗಿರೋ ನೋಡಿದ್ರೆ ಜನ ಬೆರಗಾಗ್ಬಿಡ್ತಾರೆ. ಇವಳನ್ನ ಮಾಮೂಲಿಯಾಗಿ ದಿನ ನಾನ್ ನೋಡಿ ನೋಡಿ ನನ್ ಕಣ್ಣ ನಾನೇ ನಂಬಕ್ಕಾಯ್ತಾ ಇಲ್ಲ. ದೊಡವ ಇಷ್ಟೊಂದು ಬಿಲ್ಡಪ್ ಬೇಡ, ಸುಮ್ಮನೆ ಇರು. ಈ ಅಂಜಲಿ ಏನ್ ಹಾಕೊಂಡ್ರೆ ಸಖತ್ತಾಗೆ ಕಾಣಿಸ್ತಾ ಇದೆ. ಬೇರೆಯವ್ರು ನೋಡ್ಬಿಟ್ಟು ನೀವು ಚೆನ್ನಾಗ್ ಕಾಣಿಸ್ತಿದ್ರೆ ಅಂತ ಹೇಳಿದ್ರೆ ತಾನೆ ನಾವ್ ಮಾಡ್ಕೊಂಡಿರೋ ಚೆನ್ನಾಗೈತೆ ಅಂತ ನಮ್ಗೆ ಗೊತ್ತಾಗದು. ನೀವೇನಾರ ಹೋಗಿ ಸತ್ಯನ್ ಮುಂದೆ ನಿಂತ್ಕೊಬಿಟ್ರೆ ಇಂತ ಸುಂದ್ರಿನ ನಾನ್ ಮದ್ವೆ ಆಗಿರೋದು ಅಂತ ತಿಳ್ಕೊಬಿಟ್ಟಿ ಎತ್ತ ಹಾಕೊಂಡು ಹೊಂಟೈತಾನೆ ಕಣ್ಲೆ. ಮೇಡಮ್ ನಿಮ್ ಮಾತು ಮುಗಿದ್ರೆ ನಾನ್ ನೋಡ್ತೀನಿ, ನನಗೆ ಪೇಮೆಂಟ್ ಮಾಡ್ಬಿಡಿ, ಆಮೇಲೆ ಎಷ್ಟು ಬೇಕಾದ್ರೂ ಮಾತಾಡ್ಕೊಳ್ಳಿ. ನೀನೇ ಕೆಲ್ಸ ಚಂದಾಗೆ ಮಾಡ್ತೀಯೇ ಅಲ್ಲ, ಗಿರಾಕಿಗಳು ಮಾತಾಡ್ಬೇಕಾದ್ರೆ ಸುಮ್ಕಿರ್ಬೇಕು ಕಣವ, ಮಾತಾಡಕ್ಕೆ ಬಿಡ್ಬೇಕು. ಅದು ಗಿರಾಕಿಗಳು ಅಲ್ಲ, ಕಸ್ಟಮರ್ ಒಂದಕ್ಕೆ ಕಸ್ಟಮರ್. ಮೇಡಮ್ ನೀವು ದಿನಗಟ್ಲೆ ಮಾತಾಡ್ತಿದ್ರೆ ನನ್ ಕೆಲ್ಸ ಹೆಂಗ್ ಮಾಡಕ್ಕಾಗುತ್ತೆ? ನೀವಿಬ್ರೆ ಅಲ್ಲ, ನನಗೂ ಕೆಲ್ಸ ಇದೆ ಅಲ್ಲ, ನಾನು ಬೇರೆ ಕಡೆ ಹೋಗ್ಬೇಕು. ಅಯ್ಯೋ ಮೇಡಮ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಕೂಲಾಗಿರಿ, ಈ ನಮ್ ದೊಡವ ಯಾವಾಗ್ಲೂ ಹಂಗೆ ವಟ ವಟ ಅನ್ನೋದೇ. ನೀವು ಟೆನ್ಷನ್ ಮಾಡ್ಕೊಬಿಡಿ, ನಾನ್ ದುಡ್ಡು ಕೊಟ್ಟಿದ್ದೆ. ಲೆಕ್ಕ ಕಳಿಸಿ, ಟೇಕ್ ದಿಸ್, ಇದು ನಮ್ ಕಡೆಯಿಂದ ನಿಮ್ಗೆ ಟೋಕನ್. ಥ್ಯಾಂಕ್ ಯು ಮೇಡಮ್, ಏನಾದ್ರೂ ಹೇಳಿ ಬಂದ್ ಮಾಡ್ಕೊಡ್ತೀನಿ. ಹಾ ಓಕೆ ಓಕೆ, ಖಂಡಿತ ಓಕೆ. ಅವಳು ಮಾತಾಡೋದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದೀವಿ ದುಡ್ಡ, ಪುನಃ ಎಷ್ಟು ಟ್ರೈ ಯಾಕೆ ಕೊಟ್ಟೆ ಅವ್ಳು ದುಡ್ಡ? ನೀನು ಎಷ್ಟು ಟ್ರಾ ಅಲ್ಲ ಎಷ್ಟ್ರಾ, ಅದೇ ಯಾಕೆ ಕೊಟ್ಟೆ ನೀನು ಎಷ್ಟವ? ಅದಕ್ಕೆ ನಿನ್ನ ಪೆದ್ದೀ ಅಂತ ಅನ್ನೋದು, ಈ ಮನೆ ಯಜಮಾನಿ ಆಗ್ಬಿಟ್ರೆ ಸಾಕಾಗಲ್ಲ ದೊಡವ, ಬರೀ ಮಾತಲ್ಲಿ ಅನ್ಸ್ಕೊಳ್ಳೋದು ಅಷ್ಟೇ ಅಲ್ಲ, ಹಿಂಗಿಂಗೆ ಕೊಡ್ತಾ ಇರ್ಬೇಕು. ಏನ ಹೇಳು ಹೋಕನ್ನ, ಅವರ್ಲಿ ತಾನೆ ನಾಲ್ಕು ಜನ ಮಾತಾಡೋದು. ಅಪ್ಪ ಅರಸು ಮನೆ ಸೊಸೆ ಹಂಗೆ ಹಿಂಗೆ ಅಂತಲ್ಲವ, ಅದಕ್ಕೆ ನಿನ್ ರೂಪ ಮಾತ್ರ ಬದ್ಲಾಗಿಲ್ಲ ಕಣ್ಲೆ, ನಿನ್ ಗುಣನೂ ಬದ್ಲಾಗ್ಬಿಟ್ಟದೆ. ಈ ಮನೆ ಯಜಮಾನಿ ಕಳೆ ಬಂದದೆ, ನಿನ್ ಈ ಲುಕ್ಕ ನೋಡಿ ಮನೆಯವ್ರಿಗೆಲ್ಲ ಲಕ್ಕು ಹೊಡೆದ್ ಬಿಡ್ಬೇಕು. ಬಾ ಹೋಗಣ. ಹಿಂಗಂತೀಯ ದೊಡವಾ, ಬಿಲ್ಡಪ್ ಬೇಡ್ವಾ? ಅಲೋ ಎಕ್ಸ್ಕ್ಯೂಸ್ ಮಿ, ಏನ್ ಮುಂದೆ ಹೋಗ್ತಿದ್ಯಾ? ಫಾಲೋ ಮಿ. ನೀವು ಅಂದ್ರೆ ಹಿಂದೆ ಬಾ ಅಂತ, ನಾನು ಹಿಂದೆ ಬಾ. ಗಳಿತದಲ್ಲವ, ಫಾಲೋ ಮಿ. ಯಾಕಮ್ಮ ದೇವಸ್ಥಾನಕ್ಕೆ ಹೋಗ್ಲಿಲ್ವಾ? ಇಲ್ಲ ಮಾಮ, ನಾವು ದೇವಸ್ಥಾನಕ್ಕೆ ಹೋಗ್ಲೇ ಇಲ್ಲ. ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರಿ, ಯಾಕೆ ಏನಾಯ್ತು? ಏನಕ್ಕೆ ಹೋಗ್ಲಿಲ್ಲ? ದೇವಸ್ಥಾನಕ್ಕೆ ಹೋಗ್ಬೇಕಂತಾನೆ ಹೋಗಿದ್ದು, ಅರ್ಧ ದಾರಿಲಿ ದೆವ್ವ ಬಂದು ತಗಲಾಕೊಂತಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ವಾಪಸ್ ಬಂದ್ವಿ. ದೆವ್ವ ಬಂದು ತಗಲಾಕ್ತ, ಅದೇನಾಯ್ತು ಅಂತ ಸರಿಯಾಗಿ ಹೇಳು. ಇಷ್ಟ ನೀನಾದ್ರೂ ಹೇಳಮ್ಮ ಅದೇನಾಯ್ತು ಅಂತ. ಮಾವ ಅದು ದಾರಿಲಿ ಶರ್ಮಿಳಾ ಆಂಟಿ ಸಿಕ್ಕಿದ್ರು. ನಾನೇನ್ ಇದ್ರಿಲ್ಲ, ನನ್ ಸ್ವಾರ್ಥಕ್ಕೋಸ್ಕರ ಮಾಡಿದ್ದೀನಿ. ನನ್ ಮಗಳು ಸುಖವಾಗಿಲ್ಲ ಅಂತ ಬಯಸೋದು ತಪ್ಪ ಹೇಳಿ, ನಿಮ್ಗೋಸ್ಕರ ಅವಳು
ತನ್ನ ಸ್ವಂತ ಜೀವನನೇ ಹಾಳು ಮಾಡ್ಕೊಂಡಿದ್ದಾಳೆ. ಅವಳ ಕಣ್ಣಲ್ಲಿ ನೀರು ಹಾಕ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಮಾತ್ರ ಉದ್ಧಾರ ಆಗೋದಿಲ್ಲ, ಇದನ್ನ ಶಾಪ. ಅವಳು ಅಲ್ಲಿ ಬೇರೆ ಸಿಕ್ಕಿಲ್ಲ, ಯಾಕೆ ಮನೆ ಹಾಳು ಮಾಡಿದ ಸಾಲದು ಅಂತ ಮತ್ತೆ ಕ್ಷಮೆ ಕೇಳೋ ನೆಪದಲ್ಲಿ ಬಂದಿದ್ಲ. ಅದಕ್ಕೆ ಅತ್ತೆ ಕೋಪದಲ್ಲಿ ಬೈಕ್ ಕಳಿಸ್ಬಿಟ್ರು ಮಾವ. ಆಮೇಲೆ ದೇವಸ್ಥಾನಕ್ಕೆ ಹೋಗಕ್ಕೆ ಯಾಕೋ ಮನಸ್ಸೇ ಆಗ್ಲಿಲ್ಲ, ಸೀದಾ ಮನೆಗೆ ಬಂದ್ಬಿಟ್ವಿ. ಸರಿಯಾಗಿ ಮಾಡಿದೆ ಪುಟಿ ಅಂತ ಅವ್ರಿಗೆ ಹಾಗೆ ಮಾಡೋದೇ ಒಳ್ಳೇದು. ಏನ್ ಮಾಡಿದ್ರೆ ಏನ್ ಪ್ರಯೋಜನ, ಬುದ್ಧಿ ಅಂತ ಕಲಿಯಲ್ಲ. ಅಲ್ಲ ಮನೆಗೆ ಹೋಗಿ ಅಷ್ಟು ಉಗಿದ್ಬಿಟ್ಟು ಬಂದಿದ್ದೀನಿ, ಮತ್ತೆ ನಾನು ಮುಂದೆ ಬರೋದಕ್ಕೆ ನಾಚಿಕೆನೆ ಆಗಿಲ್ವಾ ಅವಳಿಗೆ? ಏನು ಮಾಡ್ಬೇಕಂತ ಗೊತ್ತಾಗಲ್ಲ, ಎಲ್ಲ ಅನಿಷ್ಟಗಳು ನನ್ನ ಹಿಂದೆನೆ ಸುತ್ತಾ ಇರ್ತವೆ. On the phone, never get a busy tone. I need a sexy girl with a sexy ringtone. Never stay alone, talking sweet on the phone. My cellie keep buzzing till I pick up the phone. She blowing up the phone. ಪ್ಲೀಸ್ ಹೋಗ್ಲಿ, ಬಿಟ್ಬಿಡಿ ಈಗ. ಯಾಕಿವೆಲ್ಲ ನೀನ್ ಸುಮ್ನೆ ಇರ್ತಾ? ನಗಮಿಂದರೆ ಕುದುರೆಗಳ ತರ ಆಡ್ತಿದ್ದಾರೆ. ಏನ್ ಇವ್ರ ಅಪ್ಪನ ಮನೇನ ಇದು? ಇವ್ರ ಬಾಲ ಕಟ್ ಮಾಡದೆ ಹಿಂಗೆ ಬಿಟ್ರೆ ನಮ್ಮನ್ನ ಬಾಲ ಮುಚ್ಚಿ ಮಾಡ್ಕೊಂಡ್ಬಿಡ್ತಾರೆ. ನೋಡ್ದವ ಅಂಜಲಿ, ನಿಮ್ ಅತ್ತೆ ಹೆಂಗ್ ಮಾತಾಡ್ತಾರೆ ಅಂತವ? ನೀ ಚಂದ ಕಾಣ್ತಿದ್ಯಲ್ಲ, ಅದಕ್ಕೆ ಅವ್ರಿಗೂ ಹೊಟ್ಟೆ ಉರಿತಾ ಇರ್ಬೇಕು. ಹೌದು ಕಣೆ, ಹೌದು ಹೊಟ್ಟೆ ಉರಿತಾ ಇದೆ. ಬಂದು ತಣ್ಣಗ್ ಮಾಡಪ್ಪ, ನಿಮ್ ಮುಂದೆ ಕಲಿಬೇಕು ಎಲ್ಲರೂ. ಅಯ್ಯೋ ನಿನ್ ಮುಖಕ್ಕಿಷ್ಟು ಬಣ್ಣ ಹಚ್ಕೊಂಡ್ಬಿಟ್ರೆ ಮನ್ಸಲ್ಲಿರೋ ಗುಣ ಬದ್ಲಾಗಲ್ಲ. ಮನ್ಸನ್ಗೆ ಗುಣ ಮುಖ್ಯ, ಅದನ್ನ ಬದಲು ಬದ್ಲಾಯಿಸ್ಕೊಳ್ಳಿ. ಗೊತ್ತಾಗ್ಲಿಲ್ಲ ಅಂದ್ರೆ ನನ್ ಸೊಸನ್ ನೋಡಿ ತಿಳ್ಕೊಳ್ಳಿ. ಪುಟಿ, ಈಗ ನೀನೇನು ಮಾತಾಡ್ಬೇಡ, ಒಳಗಡೆ ಬಿಡಿ. ಹೋಗ್ತೀನ್ರಿ, ಈ ಅನಿಷ್ಟಗಳ ಮುಖ ನೋಡ್ಕೊಂಡು ಇಲ್ಲಿರೋದಕ್ಕೆ ನನ್ಗೇನು ಹುಚ್ಚಿಡ್ದಿದ್ಯಾ? ದರಿದ್ರದವು ಎಲ್ಲಿಂದ ಬಂದು ತಗಲಾಕೊಂಡಿದ್ದಾವ? ಬದ್ಲಾಗ್ಬೇಕಿರೋದು ಹೊರಗಿನ ಬಣ್ಣ ಅಲ್ಲ, ಒಳಗಿನ ಗುಣ. ಸಂಸ್ಕಾರ ಚೆನ್ನಾಗಿದ್ರೆ ಸಂಸಾರನು ಚೆನ್ನಾಗಿರುತ್ತೆ, ಇಲ್ಲದೆ ಇದ್ರೆ ಒಡೆದ ಕನ್ನಡಿ ಆಗತ್ತೆ. ಲೈ ಮಂಜು, ಈ ಪುಟ್ಟಿ ಇಷ್ಟೆಲ್ಲ ಮಾತಾಡಿ ಅವಮಾನ ಮಾಡ್ತಾ ಇದ್ವೆ, ನಾವು ಸುಮ್ಕಿರ ಕಾಯ್ಕಿಲ್ಲ. ಏನಾರ ಮಾಡ್ಬೇಕು, ನಾನ್ ಮಾಡ್ ತೋರಿಸ್ತೀನಿ. ಮಾ
ಮಾಮ್ ಏನಾಯ್ತು ಯಾಕೆ ಅಳ್ತಿದ್ಯಾ ಮಾಮ್ ಪ್ಲೀಸ್ ಮೊದಲು ನೀನು ಅಳೋದನ್ನ ನಿಲ್ಸು ಏನಾಯ್ತು ಅಂತ ಹೇಳು ಏನು ಕೇಳಿ ಏನು ಪ್ರಯೋಜನ ಹೇಳು ನಡೆ ಬರ ಇಷ್ಟು ದಿನ ಒಳಗಡೆ ಅವರು ಬಾಯಿಗೆ ಬಂದಂಗ ಬೈತಾ ಇದ್ರು ಆದ್ರೆ ಈಗ ಹೊರಗಡೆಯವರು ಬೈಯೋದಕ್ಕೆ ಶುರು ಮಾಡಿದ್ದಾರೆ ಇದನ್ನೆಲ್ಲ ಕೇಳ್ಕೊಂಡು ನಾನು ಇನ್ನೂ ಬದುಕಿರ್ಬೇಕಂತ ಅನ್ನಿಸ್ತಾ ಇದೆ ಮಾಮ್ ಪ್ಲೀಸ್ ನೀನ್ ದಯವಿಟ್ಟು ಮೊದ್ಲು ಅಳೋದನ್ನ ನಿಲ್ಸು ಯಾರು ಏನಂದ್ರು ಅಂತ ಮೊದ್ಲು ಹೇಳು ಹೇಳಿದ್ನಲ್ಲ ಈಗ ಅದೆಲ್ಲ ನಿನಗೆ ಬೇಡ ಅಂತ ನಾನೇ ಅನ್ಭವಿಸ್ಕೊಳ್ತೀನಿ ಬಿಡು ನೀನು ನಿನ್ ಗಂಡ ಅನ್ನಿಸ್ಕೊಂಡು ಅವ್ನಿಗೆ ಫೋನ್ ಮಾಡಿ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬಾ ಹೋಗು ಮಾಮ್ ಪ್ಲೀಸ್ ನೀನ್ ಯಾವ್ದೋ ವಿಷಯಕ್ಕೆ ಶ್ರೀಕಿನ್ ಮಧ್ಯದಲ್ಲಿ ತರಬೇಡ ಅಲ್ಲ ನೀನ್ ಅಳೋದಕ್ಕೂ ಶ್ರೀಕಿಗೂ ಏನ್ ಸಂಬಂಧ ಯಾರ್ಯಾರೋ ಮೇಲಿರೋ ಕೋಪನ ನೀನು ಶ್ರೀಕಿ ಮೇಲೆ ತೋರಿಸ್ಬೇಡ ಮಾಮ್ ಹೌದು ಕಣೆ ನನಗೆ ಬೇರೆ ಮಾಡೋದಕ್ಕೇನು ಕೆಲಸ ಇಲ್ವಲ್ಲ ಅದಕ್ಕೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದೀನಿ ಒಟ್ಟಿನಲ್ಲಿ ಎಲ್ರು ಈ ರೀತಿ ಹಿಂಸೆ ಕೊಡೋದಕ್ ಬದಲು ಕುತ್ತಿಗೆ ಇಸ್ಗಿ ಸಾಯಿಸ್ಬಿಡಿ ನಿಮ್ದೆ ಪ್ರಾಣ ಬಿಟ್ಬಿಡ್ತೀನಿ ಅಯ್ಯೋ ಮಾಮ್ ನೀನ್ ಇವಾಗ ಏನಾಯ್ತು ಅಂತ ಹೇಳ್ತೀಯಾ ಇಲ್ಲ ನಾನೇ ಏನಾದ್ರು ಮಾಡ್ಕೊಂಡ್ಬಿಡ್ಲಾ ಇವಾಗೆಲ್ಲ ಮಾತಾಡ್ಬಿಡ್ವೆ ಬಾಳಿ ಬದುಕ್ಬೇಕಾಗಿರೋಳು ನೀನು ನನಗೋಸ್ಕರ ನೀನಾಗ ಸಾಯ್ತೀನಿ ಅಂತೀಯ ಹಾಗಾದ್ರೆ ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳು ಹುಟ್ಟಿ ದೇವಸ್ಥಾನದ ಹತ್ರ ಸಿಕ್ಕಿದ್ಲು ನಾನ್ ನಿನ್ ಪರವಾಗಿ ಕ್ಷಮೆ ಕೇಳಕ್ ಹೋಗಿದ್ದೆ ಅವಳು ಬಾಯಿಗೆ ಬಂದಂಗೆಲ್ಲ ಬೈಬಿಟ್ಲು ಆ ತಾತ್ಸಿಯಿಂದ ನನ್ ಮಗನ್ ಬಾಳ್ನ ಹಾಳ್ ಮಾಡೋದ್ರಲ್ಲಿದ್ರಲ್ಲ ವಿಷ ತುಂಬಿರ ಹಾವನ ಜೊತೆಗಿಟ್ಕೊಂಡು ಮುತ್ತಿನಂತ ನನ್ ಸೊಸೆಗೆ ಅನ್ಯಾಯ ಮಾಡ್ಬಿಟ್ಟೆ ಇಂಥ ಬಂಡವಾಳ ಬಾಳೋದಕ್ಕಿಂತ ಸಾಯದೆ ಮೇಲು ಅದನ್ ಬಿಟ್ಟು ಹೋಗಿ ಬಂದು ಕಣ್ಮುಂದೆನೆ ಬಂದು ನಿಂತ್ಕೋತಿರಲ್ಲ ನಾಚಿಕೆನೇ ಆಗಲ್ವಾ ನಿಮ್ಗೆ ಹಾಗೆ ನೀನು ನಿನ್ಗ ಅಣ್ಣನ ಜೊತೆ ಬಾಳಕ್ ಆಗ್ಲಿಲ್ಲ ಅಂತ ನಿನ್ ಮಗಳನ್ನ ಹಂಗೆ ಮಾಡ್ಬೇಕು ಅನ್ಕೊಂಡಿದ್ಯಾ ಪಾಪ ಇಷ್ಟೇ ನಿನ್ ಕೈ ಮುರಿಬೇಕು ಅಂತಾನೆ ಬಂದ್ಬಿದ್ಲೇನಾ ಅಯ್ಯಪ್ಪ ಸದ್ಯ ಕೈ ಮೇಲೆ ಬಿದ್ದು ಸೊಂಟದ ಮೇಲೆ ಬಿದ್ದಿದ್ರೆ ಸೊಂಟನೆ ಮುರಿತಿದ್ಲು ಹಂಗೇನಾರು ಆಗಿದ್ರೆ ಅವಳು ಸೊಂಟ ಮುರಿಯ ತನಕ ಬಿಡ್ತಿರ್ಲಿಲ್ಲ ನಾನು ಅತ್ತೆ ಅವಳೇನ್ ಬೇಕು ಅಂತ ಬಂದಿಲ್ಲ ಏನೋ ಕಾಲ್ ಜಾರ್ತು ಅದಕ್ಕೆ ಬಿದ್ಲು ಇಷ್ಟ ಯಾವಾಗ್ಲೂ ಎಲ್ಲಾರ್ಗು ನಿನ್ ತರನೇ ಯೋಚನೆ ಮಾಡ್ಬೇಡ ಅವಳು ಆಡೋ ಆಟಗಳನ್ನ ಎಲ್ಲಾರು ನೋಡ್ಬೇಕು ಅದಕ್ಕೆ ಅವಳು ಹಂಗ ಆಡೋದು ಬಂದ್ ನನ್ ಮೇಲೆ ಬಿದ್ಲು ದೇವ್ರು ಸರಿಯಾಗಿ ಬಿದ್ದಿ ಕಲ್ಸ್ತ ಅವಳು ಬಿಳದೆ ಇದ್ದಿದ್ರೆ ಇನ್ನೂ ಆಟ ಆಡಿರೋಳು ಅವ್ರ ಅಷ್ಟೆಲ್ಲ ರೆಡಿ ಆಗಿ ಅವ್ರ ಮುಖಗಳನ್ನ ನೋಡ್ದ್ಯಾ ನಿಂದ್ರಲ್ಲಿ ಅರ್ಧ ಕಳೆ ಇರ್ಲಿಲ್ಲ ಅವ್ರಿಗೆ ಅತ್ತೆ ಅದವ್ರ ಅವ್ರ ಇಷ್ಟ ಬಿಡಿ ಇನ್ನೊಬ್ರು ಅವ್ರನ್ನ ನೋಡ್ಬೇಕು ಅನ್ನೋದಕ್ಕೋಸ್ಕರ ಮೇಕಪ್ ಮಾಡಿಸ್ಕೋತಾರೆ ಅನ್ಸುತ್ತೆ ಅದನ್ನ ನಾವು ತಪ್ಪು ಅಂತ ಹೇಳಕ್ ಆಗಲ್ಲ ಅಲ್ವಾ ಅತ್ತೆ ಅದವ್ರವ್ರ ಇಷ್ಟ ಬಿಡಿ ಇನ್ನೊಬ್ರು ಅವ್ರನ್ನ ನೋಡ್ಬೇಕು ಅನ್ನೋದಕ್ಕೋಸ್ಕರ ಮೇಕಪ್ ಮಾಡಿಸ್ಕೋತಾರೆ ಅನ್ಸುತ್ತೆ ಅದನ್ನ ನಾವು ತಪ್ಪು ಅಂತ ಹೇಳಕ್ ಆಗಲ್ಲ ಅಲ್ವಾ ಅರ್ಸು ಮನೆ ಹೆಣ್ಮಕ್ಳು ಅಂದ್ರೆ ನೋಡು ಕೈ ಎತ್ತೆ ಮುಗಿಬೇಕು ಆದ್ರೆ ಈ ಎಂಜಿಲಿ ಆಡ್ತಾ ಇರೋದು ನೋಡಿದ್ರೆ ಯಾವಾಗ ಮರ್ಯಾದೆ ತೆಗಿತಾಳೋ ಅಂತ ಭಯ ಆಗುತ್ತೆ ಅತ್ತೆ ನೀವು ಭಯ ಪಡ್ಬೇಡಿ ಅಂಜು ಹಿಂದೆ ಮನೆಗಾಗ್ಲಿ ಮನೆಯವ್ರಿಗಾಗ್ಲಿ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ ಅತ್ತನ ಗೊತ್ತು ಬಂಗಾರ ಆದ್ರೆ ಟೈಮ್ ಕೆಟ್ರೆ ಏನಾಗುತ್ತೋ ಏನೋ ಅನ್ನೋ ಭಯ ನನಗೆ ಬೀದಿಲಿ ನಿಂತು ಎಲ್ರ ಎದುರಿಗೆ ನನಗೆ ಹೇಗೆ ಅವಮಾನ ಮಾಡಿದ್ಲು ಗೊತ್ತಾ ನಾನು ಏನ್ ಮಾಡಿದೆ ಅಂತ ನನಗೆ ರೀತಿ ಮಾಡಿದ್ಲು
ನಿನ್ ಪರವಾಗಿ ಮಾತಾಡಿದ್ದಕ್ಕೆ ನಾನು ಇಷ್ಟೆಲ್ಲ ಊಸ್ಕೊಂಡಿದ್ದಾಯ್ತು. ಇಷ್ಟೆಲ್ಲ ಆದ್ಮೇಲೂ ನನ್ ಹೇಗ್ ಬದುಕಿರ್ಲಿ ಹೇಳು. ಮಾಮ್, ನಿನಗ್ ಅವಮಾನ ಮಾಡಿರೋರ್ನ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಅವ್ರಿಗೊಂದು ಗತಿ ಕಾಣಿಸೇ ಕಾಣಿಸ್ತೀನಿ. ಏನ್ ಹೇಳ್ತಾ ಇದೀಯ ನೀನು? ಹೌದು ಮಾಮ್, ಆ ಇಷ್ಟನ್ ಮೇಲೆ ಪ್ರೀತಿ ಬಂತು ಅಂತ ನನ್ನನ್ ದೂರ ಮಾಡ್ಕೋತಾ ಇದಾರೆ. ಇದು ಅವ್ರಿಗೆ ಮುಳು ಆಗುತ್ತೆ. ಈ ತಾಪ್ಸಿ ಬಗ್ಗೆ ಇನ್ನೂ ಆ ಪುಟ್ಟಿಗ್ ಗೊತ್ತಿಲ್ಲ ಮಾಮ್. ಅಲ್ಲ, ಅವಳ ನೀನ್ ಏನೇ ಮಾಡಕ್ಕಾಗುತ್ತೆ? ಅವಳಿಗೇನಾದ್ರೂ ಆಗೋದಕ್ಕೆ ಆ ಇಷ್ಟ ಬಿಡ್ಬೇಕಲ್ಲ ಮಾಮ್. ಸುನಾಮಿ ಯಾವತ್ತು ಹೇಳಿ ಕೇಳಿ ಬರಲ್ಲ, ಆದ್ರೆ ಅದು ಬಂದ್ರೆ ಜನರ ಜೀವನ ಹೇಗ್ ನರಕ ಆಗತ್ತೆ ಅಂತ ನಿನಗ್ ಗೊತ್ತಿಲ್ವಾ? ಈ ತಾಪ್ಸಿನೂ ಹಾಗೇನೆ. ಇವಳು ಹೇಳಿ ಕೇಳಿ ಏನೂ ಮಾಡಲ್ಲ, ಬಟ್ ಏನಾದ್ರೂ ಮಾಡ್ಬೇಕು ಅಂತ ಮನ್ಸ್ ಮಾಡಿದ್ರೆ ಎಂತ ಎದುರಾಳಿಗಳಿದ್ರು ಹಾಗೆ ಕೊಚ್ಕೊಂಡು ಹೋಗ್ಬೇಕು. ಬೇಸಿಕಲಿ ನನ್ಗೆ ಆ ಇಷ್ಟ ಲೆಕ್ಕಕ್ಕೇ ಇಲ್ಲ ಮಾಮ್. ಆದ್ರೆ ನಿನ್ನ ಬೀದಿಲ್ ನಿಲ್ಸಿ ಅವಮಾನ ಮಾಡಿದ್ದಾರೆ ಅಂತಂದ್ರೆ ಅವ್ರು ಯಾರೇ ಆಗಿರ್ಲಿ ಎಂತವ್ರೇ ಆಗಿರ್ಲಿ ಅವ್ರನ್ನ ಮಾತ್ರ ಈ ತಾಪ್ಸಿ ಸುಮ್ನೆ ಬಿಡಲ್ಲ ಮಾಮ್. ಈ ಅವಮಾನಕ್ಕೆ ತಕ್ಕ ಪ್ರತೀಕಾರ ನಾನ್ ತೀರ್ಸ್ಕೊಂಡೇ ತೀರ್ಸ್ಕೋತೀನಿ. ಇಷ್ಟ, ಇವತ್ತು ಟೀನರ್ ಅಪ್ಪನ ಮೀಟ್ ಮಾಡಿದೆ. ಹೌದಾ, ಏನ್ ಹೇಳಿದ್ರು? ಏನಿಲ್ಲ, ಅವ್ರ ಯಾಕೋ ನನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ರು. ಇಷ್ಟ, ನನ್ ಮೊದ್ಲು ಹೋದಾಗ ನನ್ನ ಎಷ್ಟೊತ್ತಾದ್ರೂ ಮೀಟೇ ಮಾಡಕ್ ಬರ್ಲಿಲ್ಲ, ತುಂಬಾ ಹೊರಟಾಗಿ ಮಾತಾಡಿದ್ರು. ನಾನು ಅಲ್ಲಿಂದ ಹೊರಟ ಮೇಲೆ ಫೋನ್ ಮಾಡಿ ತುಂಬಾ ಹೊಗಳ್ತಿದ್ರು. ನನಗನ್ನಿಸ್ದಂಗೆ ಟೀನಾ ಅವರು ಕಾಲ್ ಮಾಡಿ ನನ್ ಬಗ್ಗೆ ಎಲ್ಲ ಹೇಳಿರ್ಬೇಕು, ಅದಕ್ಕೆ ಖುಷಿಯಾಗಿ ಮಾತಾಡಿದ್ರು. ಇಷ್ಟಕ್ಕೆಲ್ಲ ಕಾರಣ ದೊಡ್ಡ ಮಾವ. ಅವತ್ತು ಅವ್ರ ಹತ್ರ ಅವ್ರು ಸರಿಯಾಗಿ ಮಾತಾಡಿದ್ರೆ ಇವೆಲ್ಲ ಆಗ್ತಾನೆ ಇರ್ಲಿಲ್ಲ. ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ ಇಷ್ಟ? ಅವ್ರಿಗೆ ಸತ್ಯ ಅಂಜಲಿ ಮದ್ವೆ ಆಗಿರೋ ವಿಷಯನೇ ಗೊತ್ತಿಲ್ಲ. ನೀನ್ ಹೇಳ್ತಿದ್ದೀರಾ? ಹೌದು ಇಷ್ಟ, ಅವರು ಟೀನನ್ ಮದ್ವೆ ಬಗ್ಗೆ ಮಾತಾಡಿದಾಗ್ಲೇ ನಂಗೂ ಗೊತ್ತಾಗಿತ್ತು. ಅವರು ಟೀನನ್ ಮದ್ವೆ ಇನ್ನೂ ಸತ್ಯನ್ ಜೊತೆನೆ ಆಗುತ್ತೆ ಅನ್ಕೊಂಡಿದ್ದಾರೆ. ಈ ವಿಷಯ ಮಾತಾಡಕ್ಕೆ ನನ್ನನ್ನ ನಾಳೆ ಅಲ್ಲಿ ಕರೆದಿದ್ದಾರೆ. ನನಗೆ ಅಲ್ಲಿ ಹೋಗಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವ್ ಇಷ್ಟಕ್ಕೆಲ್ಲ ಧೈರ್ಯ ಕಳ್ಕೊಂಡ್ರೆ ಹೇಗೆ? ನೀವ್ ಹೋಗದ್ ಹೋಗಿ, ಆಮೇಲೆ ನೋಡೋಣ ಏನಾಗತ್ತೆ ಅಂತ. ಹಾಗೂ ಅವ್ರೇನಾದ್ರು ಟೀನನ್ ಮದ್ವೆ ಬಗ್ಗೆ ಮಾತಾಡಿದ್ರೆ ಎಲ್ಲ ದೊಡಪ್ಪ ನೋಡ್ಕೋತಾರೆ ಅಂತ ಹೇಳ್ಬಿಡಿ. ಅವರಿಬ್ರು ದೊಡ್ಡವರು, ಅವರಿಬ್ರೆ ಮಾತಾಡ್ಕೊಳ್ಳಿ. ಈಗೇನೋ ನನ್ ಹೋಗಿ ಅವ್ರ ಹತ್ರ ಮಾತಾಡ್ಬಹುದು, ಆದ್ರೆ ನಾಳೆ ಸತ್ಯಾಂಜಲಿ ಮದ್ವೆ ಆಗಿರೋ ವಿಷಯ ಗೊತ್ತಾದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಇದರಿಂದ ಬಿಸ್ನೆಸ್ ವಿಷಯಕ್ಕೆ ತೊಂದರೆ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಟೀನ ಸುಂದರನ್ ಪ್ರೀತಿ ವಿಷಯಕ್ಕೂ ತೊಂದರೆ ಆಗುತ್ತೆ ಅನ್ನೋ ಭಯ. ನೋಡಿ, ಇನ್ನೂ ಹಾಗೆ ಇಲ್ದಿರೋದ್ರ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಆಗೋದನ್ನ ನಾವು ತಡೆಯಕ್ಕಾಗಲ್ಲ, ನೀವು ಯೋಚನೆ ಮಾಡಬೇಡಿ. ಟೀನ ನಾವ್ ಅನ್ಕೊಂಡ್ ಹಾಗಲ್ಲ, ಅವ್ರಿಗೆ ಅವ್ರ ಅಪ್ಪನ ಒಪ್ಸಕ್ಕೆ ಚೆನ್ನಾಗಿ ಗೊತ್ತಿದೆ. ಗ್ಲೋಬಲ್ ಮಗಳ ಮಾತನ್ನ ಅವ್ರ ತಂದೆ ಕೇಳಲ್ಲ ಅಂತಾರ. ನೀವು ಸುಮ್ಸುಮ್ನೆ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಸರಿ ಇಷ್ಟ, ನಾನು ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ನೋಡಿ, ನೀವ್ ಅಲ್ಲೆಲ್ಲೋ ಇದ್ರು ಇಲ್ಲೇ ಇದ್ದೀರಾ ಅನ್ನೋ ತರ ಅನ್ನಿಸ್ತಿದೆ. ನಮ್ಮಿಬ್ಬರಿಗೂ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕು ಅಂದ್ರೆ ನಾವಿಬ್ರು ದೂರ ದೂರ ಇರ್ಬೇಕು. ಇಷ್ಟೊಂದಿನ ದೂರ ದೂರ ಇರಬಾರ್ದು.